ಸರ್ಕಾರ ಜಾಣ ಕಿವುಡು, ಜಾಣ ಮೌನ ಸರ್ಕಾರ. ಇವತ್ತು ಎಲ್ಲಾದರೂ ಉಂಟ, ಯಾವ ತಿಳಿಗೇಡಿಗಳು ಯಾವ ಕೇಸರಿ ಟವಲ್ ಹಾಕೊಂಡು ಇವತ್ತು ರಸ್ತೆಯಲ್ಲಿ ಕರ್ಪತ್ರ ಅಂತಾರೆ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ, ಯಾರೋ ಕೆಲವರು ಹೋಗಿ ಲಾಯರ್ಗಳು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಮೇಲೆ ಏನು ಮಾಡಿದ್ದೀನಿ? ಪೊಲೀಸ್ ಅಧಿಕಾರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ, ಯಾವುದೊಂದು ಟ್ರೋಲ್ ಮಾಡಿದ್ರು ಅಂತೇಳಿ ಎಷ್ಟು ಜನ ತೊಗೊಂಡೋಗಿ ಜೈಲಿಗೆ ಕೂರಿಸಿಲ್ಲ ನೀವು? ಪಾಪ ಅವನು ಯಾರೋ ಚೇತನ್ ಅಂತೇಳಿ ಚಿತ್ರನಟ, ಯಾವುದೊಂದು ರಿಯಾಕ್ಷನ್ ಮಾಡಿದ್ರು ಅಂತೇಳಿ ಎರಡು ದಿವಸ ಜೈಲಿಗೆ ತೊಗೊಂಡೋಗಿ ಹಾಕಿದ್ರಿ. ಈಗೆಲ್ಲೋಗಿದೆ ನಿಮ್ಮ ಇದು ತಾಕತ್ತು? ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ವಿಶ್ವ ಹಿಂದೂ ಪರಿಷತ್ತು ಬಿ ಜೆ ಪಿ ನಾಯಕರಿಗೆ ಯಾವ ಹಿಂದೂ ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡ್ತೀರಿ ಕೇಳಲಿಕ್ಕೆ ಬಯಸ್ತೀನಿ. ಇದು ಏನೋ ದಾರ್ಶನಿಕ ಅಂತ ಕುಮಾರಸ್ವಾಮಿದು, ನೀವೆಷ್ಟೇ ದಾರ್ಶನಿಕ ಸೋಗು ಹಾಕಿದರು ನಾನು ಯಾವ ಸೋಗು ಹಾಕಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಂದು ಪ್ರತಿಯೊಂದು ವಿಷಯಗಳು ತೆರೆದ ಪುಸ್ತಕ ಅಂತೇಳಿ. ನಾನು ಯಾವ ದಾರ್ಶನಿಕ ಅಂತ ಎಲ್ಲೂ ಬೋರ್ಡ್ ಹಾಕೊಂಡು ಓಡಾಡಿಲ್ಲ. ಪಾಪ ನೀವುಗಳು ಬೋರ್ಡ್ ಹಾಕೊಂಡು ಓಡಾಡೋರು ದಾರ್ಶನಿಕನಿಗೂ, ನಾವು ದಾರ್ಶನಿಕರು, ನಾವು ಹಿಂದೂ ಧರ್ಮ ಉಳಿಸ್ತಕ್ಕಂಥವ್ರು ಅಂತೇಳಿ. ಈ ಸೇಪಿಯನ್ಸ್ ಅಂತ ಬುಕ್ಕು 2011 ಬರೆದಿರತಕ್ಕಂಥ ಬುಕ್ ಇದು. ಹ್ಯೂಮನ್ ಕೈಂಡ್ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಯಾವ ರೀತಿ ಬಂತು, 4.5 ಲಕ್ಷ ವರ್ಷಗಳ ಹಿಂದೆ ಏನಿತ್ತು ಈ ಭೂಮಿ, ಇಂಡಿಯಾ ದೇಶ ಅಂತಕ್ಕಂಥದ್ದು ಏನಿತ್ತು, ಇಂಡಿಯಾ ದೇಶಕ್ಕೆ ಈ ಮಾನವರು ಅಂತಕ್ಕಂಥವ್ರು ಯಾವ ರೀತಿ ಬಂದರು, ಮಾನವ ಅಂತಕ್ಕಂಥದ್ದು ಸೃಷ್ಟಿಯಾಗಾಯಿತು, ಇದೆಲ್ಲದರ ಡೀಟೈಲು ಈ ಬುಕ್ನಲ್ಲಿದೆ. ಇದು 2011 ಪಬ್ಲಿಕೇಷನ್ನು. ಇದು ಅರ್ಲಿ ಇಂಡಿಯನ್ಸ್, ಇದು 2018 ಪಬ್ಲಿಕೇಷನ್ ರೀಸೆಂಟಾಗಿ. ಇಲ್ಲಿ ಹೇಳ್ತಾರೆ ದ ಸ್ಟೋರಿ ಆಫ್ ಅವರ್ ಆ್ಯನ್ಸೆಸ್ಟರ್ಸ್ ಆ್ಯಂಡ್ ವೇರ್ ವಿ ಕೇಮ್ ಫ್ರಮ್ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ, ಟು ಟೆಲ್ ಅಸ್ ದ ಸ್ಟೋರಿ ಆಫ್ ಅವರ್ ಆ್ಯನ್ಸೆಸ್ಟ್ರಿ ಜರ್ನಲಿಸ್ಟ್ ಟೋನಿ ಜೋಸೆಫ್ ಗೋಸ್ 65,000 years ಇನ್ ಟು ದ ಪಾಸ್ಟ್ ವೆನ್ ಎ ಬ್ಯಾಂಡ್ ಆಫ್ ಹೋಮೋಸೆಪಿಯನ್ಸ್ ಫಸ್ಟ್ ಮೇಡ್ ದರ್ ವೇ ಫ್ರಮ್ ಆಫ್ರಿಕಾ ಇನ್ ಟು ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಇದೆಲ್ಲ ಓದ್ಲಿಕ್ಕೆ ಹೋಗೋದಿಲ್ಲ. 65,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಹೋಮೋಸೆಪಿಯನ್ಸ್ ಅಂತಕ್ಕಂಥವರು ಹಿಮಾಲಯದ ಮುಖಾಂತರ ಆಸ್ಟ್ರೇಲಿಯಾ ಮುಖಾಂತರ ಏನು ಬಂದ್ರಲ್ಲ ಅದರ ಬಗ್ಗೆ ಎಲ್ಲ ಡೀಟೇಲ್ ಇದೆ. ಯಾವ ಹಿಂದೂ ರಾಷ್ಟ್ರ ಇತ್ತು ಇಂಡಿಯಾದಲ್ಲಿ, ಎಲ್ಲಿತ್ತು ಹಿಂದೂ ರಾಷ್ಟ್ರ, ಇವತ್ತು ಜಾತಿಯ ವ್ಯವಸ್ಥೆಯನ್ನು ತಂದಿದ್ದೇವಲ್ಲ, ಯಾವ ಜಾತಿ ಇತ್ತು ಈ ಭೂಮಿ ಸೃಷ್ಟಿಯಾದಾಗ, ಈ ಮಾನವ ಸೃಷ್ಟಿಯಾದಾಗ, ಯಾವ ಒಕ್ಕಲಿಗರು ಇಲ್ಲ, ಲಿಂಗಾಯತರು ಇಲ್ಲ, ಮುಸ್ಲಿಮ್ಸು ಇಲ್ಲ, ಕ್ರಿಶ್ಚಿಯನ್ಸು ಇಲ್ಲ, ಯಾವುದೂ ಇರಲಿಲ್ಲ. ನಂತರ ಹಂತಹಂತವಾಗಿ ನಾವು ನಮಗೆ ಬೇಕಾದಂಥ ರೀತಿಯಲ್ಲಿ ಇದನ್ನೆಲ್ಲ ಹುಟ್ಟಾಕೊಂಡಿದ್ದೇವೆ. ಇದು ಈ ಒಂದು ಮಾನವನ ಜನನ ಯಾವ ರೀತಿ ಆಯಿತು, ಯಾವ ರೀತಿ ಹಂತಹಂತವಾಗಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೇವೆ, ಅವತ್ತು ಯಾವ ರೀತಿ ಬದುಕ್ತಾ ಇದ್ದ, ಇದು ಇರ್ತಕ್ಕಂಥ ಹಲವಾರು ಇತಿಹಾಸ ತಜ್ಞರು ಬರೆದಿರ್ತಕ್ಕಂಥ ಹಲವಾರು ಮಾಹಿತಿಗಳು ಸ್ಥಳದಲ್ಲಿ ನೋಡಿ ಬರೆದಿರ್ತಕ್ಕಂಥ ವಿಷಯಗಳಿದೆ.